ಸರ್ ರಘು ಆಚಾರ್ ಅವರು ನಾಗರಾಜ್ ಚೆಬ್ಬೆ ಅವರು ಕಾಂಗ್ರೆಸ್ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಬಂಡಾಯ ಸ್ಪರ್ಧೆ ಮಾಡ್ತೇವೆ ನಾವು ಅಂತಿದ್ದಾರೆ ಸರ್ ಹನ್ನೆರಡು ಹದಿಮೂರು ಸೀನಿಯರ್ ಕಷ್ಟಪಟ್ಟಿದ್ದಾರೆ ನೀಡುವುದಿಲ್ಲ ಎಂತವ್ರಿಗೂ ನೋವಾಗ್ತದೆ ನಮ್ದೇ ಆದಂತ ಕೆಲವು ಲೆಕ್ಕಾಚಾರದ ಬಗ್ಗೆ ಸರ್ ಕೆಲವರು ಬಂಡಾಯ ಅಂತ ಅದು ಇದು ಅಂತ ಹೇಳಿ ಪಕ್ಷೇತರವಾಗಿ ನಿಂತೀರಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಿಜೆಪಿ ಪಟ್ಟಿ ಈಚೆ ಬಂದ ಆಮೇಲೆ ಬೇರೆ ಬೇರೆ ಪಾರ್ಟಿ ಬಗ್ಗೆ ಸರ್ ಇನ್ನೂ ಬರೋರು ಇದ್ದಾರೆ ಸರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಸರ್ ಡೆಲ್ಲಿ ಮೀಟಿಂಗ್ಲೆಲ್ಲ ಸಕ್ಸಸ್ ಆಯ್ತಾ ಸರ್ ನೋಡಿ ಎಲ್ಲ ಬಂದಿದ್ದೀವಿ ಈಗ ನೀವು ನಿನ್ನೆ ಏನು ಮಾಡಿದೆ ಮಹಾರಾಷ್ಟ್ರ ಬಂದು ದುಡ್ಡು ಬಿಜೆಪಿಯವರೆಲ್ಲ ಸೇರಿ ಇದು ಶಿವಸೇನಾ ಸರ್ಕಾರ ಬಂದು ನಮ್ಮ ರಾಜ್ಯದಲ್ಲಿ ಅವ್ರು ದುಡ್ಡು ತಂದು ಕಾರ್ಯಕ್ರಮ ಕೊಟ್ಟು 850 ಹಳ್ಳಿಗೆ ದುಡ್ಡು ಕೊಡೋಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಕೀಮ್ಗೆಲ್ಲ ಬಂದವರು ಇದು ಸರಿನಾ ಕಲಾವಿದರು ಏನು ಮಾಡ್ತಾಯಿದ್ದಾರೆ ಸಾಹಿತಿಗಳು ಏನು ಮಾಡ್ತಾಯಿದ್ದಾರೆ ಚಿತ್ರನಟರು ಏನು ಮಾಡ್ತಾಯಿದ್ದಾರೆ ಹೋರಾಟಗಾರರು ಏನು ಮಾಡ್ತಾಯಿದ್ದಾರೆ ನಾವೇನೋ ಎಲೆಕ್ಷನ್ ಬಿಸಿ ನಾವಿದ್ದೀವಿ ಇವರೆಲ್ಲ ನಮ್ಮ ಈ ನೆಲ ಜಲ ಭೂಮಿನ ಉಳಿಸ್ಬೇಕಾದವರು ಭಾಷೆ ಉಳಿಸ್ಬೇಕಾದವರು ಇವ್ರು ಯಾಕೆ ಉಸಿರೈತಾ ಇರುವಲ್ಲ ಹೆಂಗ್ರಿ ಅವರು ಬಂದು ನಮ್ಮ ರಾಜ್ಯದಲ್ಲಿ ಫೆಡರಲ್ ಸಿಸ್ಟರು ಚೀಫ್ ಮಿನಿಸ್ಟರು ಮಾನ ಮರ್ಯಾದೆ ಇದ್ದರೆ ರಾಜ್ಯದ ಹಿತರಕ್ಷಣೆ ಮಾಡ್ತೀನಿ ಅಂತಂದರೆ ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲ ಗವರ್ನರ್ ಅವರು ಅವ್ರನ್ನ ಡಿಸ್ಮಿಸ್ ಮಾಡಬೇಕು ನಾವು ಈಗಾಗಲೇ ಹೇಳಿದ್ದೇವೆ ನಾವು ಆದರೆ ಗೌರ್ಮೆಂಟ್ ಎಲ್ಲ ದುಡ್ಡನ್ನ ಹೆಂಗೆ ಬಂದು ಇಲ್ಲಿ ಮಾಡೋಕ್ಕಾಗ್ತದೆ ಏನೋ ಯಾವುದೋ ಒಂದು ಕಲ್ಯಾಣ ಮಂಟಪ ಮಹಾರಾಷ್ಟ್ರ ಭವನ ಕಟ್ತೀವಿ ಅಂತಂದರೆ ಓಕೆ ಫೈನ್ ಇಲ್ಲ ದೇವಸ್ಥಾನದ ಯಾವ್ದಾದ್ರು ಒಂದು ಭವನ ಕಟ್ತೀವಿ ಅಂತಂದರೆ ಓಕೆ ಅವ್ರ ಊರವ್ರು ಬಂದವ್ರು ಇಳ್ಕೊಳಕ್ಕೆ ಮಾಡೋಕ್ಕೆ ಅದೆಲ್ಲ ನಡೆದಿದೆ ಈಗ ನಾವು ಹೋಗ್ತಿ ಹೋಗ್ತೀವಿ ನಮ್ಮ ಕರ್ನಾಟಕ ಭವನ ಕಟ್ಟಿದ್ವಿ ಹಂಗೆ ಮಾಡಿದ್ರೆ ಓಕೆ ಫೈನ್ ಡೆಲ್ಲಿಗೆ ಹೋಗಿ ನಮ್ಮ ಡೆಲ್ಲಿ ಭವನ ಕರ್ನಾಟಕ ಭವನ ಕಟ್ಟಿದ್ರು ಆ ಥರ ಅದು ಬಿಟ್ಬಿಟ್ಟು ಅವ್ರದ್ದು ಇದು ಬಂದು ನಮಗೇನು ಅವರು ವಿದ್ಯೆ ಹೇಳ್ಕೊಡೋದು ಯಾರವರು ಬುದ್ಧಿ ಹೇಳ್ಕೊಡೋರು ಯಾರು ಆರೋಗ್ಯ ನೋಡೋಕ್ಕೆ ನಮ್ಗೆ ನಮ್ಮ ಸರ್ಕಾರ ಇಲ್ವಾ ನಿಮ್ಮ ಹತ್ರ ಮುಹೂರ್ತ ಕೇಳಿ ಮಾಡ್ತೀನಿ ಸರ್ ಸರ್ ಚಿತ್ರನಟರು ಅಂತ ಹೇಳಿದ್ರೆ ಪಾಪ ಈಗ ಅವರೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಲ್ಲ ಸರ್ ಮಾಡಲಿ ಆರಿಸಿ ಯಾರು ಮಾಡಲಿ ಏನಾದ್ರು ಮಾಡಲಿ ಅದರಲ್ಲಿ ಬೇಕಾದಷ್ಟು ಕಾನೂನು ಚೌಕಟ್ಟು ಮತ್ತು ನೋಡೋದೇ ಅಂತ ಇರ್ತದೆ ಸಮಸ್ಯೆಗಳಿರ್ತದೆ ಪಾಪ ಮಾಡ್ತಾರೆ ಸರ್ಕಾರ ಇವರು ಗೌರ್ಮೆಂಟ್ ಇದ್ದಾಗ ಅವೆಲ್ಲ ಆಗ್ತದೆ ಕಾಂಗ್ರೆಸ್ಗೆ ಆತಂಕ ಇಲ್ಲ ಸರ್ ಕೆಲವು ಸ್ಟಾರ್ ನಟರುಗಳೆಲ್ಲ ಗಾಳಿ ಹಾಕಿದಾರಂತೆ ಮಾಡಿ ಅವ್ರು ಏನು ಮಾಡ್ತಾರೆ ಗೊತ್ತಾಗಿಲ್ಲ ಅವ್ರಿಗೆ ಜನ ಸೇರ್ತಾರ ಜನ ಬೇಕು ಎಲ್ಲ ಪಾಪ ಸರ್ ಇನ್ನೊಂದು ಅಮೂಲ್ ಕೂಡ ರಾಜ್ಯಕ್ಕೆ ಪ್ರವೇಶ ಮಾಡಿದೆ ಸರ್ ಮುಚ್ಚಬೇಕು ಅಮೂಲ್ ಬೆಳಿಬೇಕು ಬೆಳಿಬೇಕು ಕರ್ನಾಟಕ ಸರ್ ಇದಕ್ಕೆನ ಕಾಂಗ್ರೆಸ್ ಹೋರಾಟ ಮಾಡ್ತದ ಸರ್ ತೀವ್ರಪಡೆ ವಿರೋಧ ಮಾಡಿ ಕಾಂಗ್ರೆಸ್ ಹೋರಾಟ ಮಾಡ್ತಾರೆ ಹಾಲು ಉತ್ಪಾದಕರ ನೋವು ಧ್ವನಿ ಹಾಲಿನ ನಮ್ಮ ಕರ್ನಾಟಕ ರಾಜ್ಯದ ಹಾಲ್ಗೆ ಧಕ್ಕೆ ತರಂತ ವ್ಯವಸ್ಥೆ ನಡೀತಾ ಇದೆ ಸರ್ ಆಮೇಲೆ ಈ ಸರ್ ಈಡಿಗೆ ಕಳ್ಳರ ಎತ್ತಿಕೊಂಬೇಕು ಸರ್ ಕಾಂಗ್ರೆಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ